ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿರುವಂತಹ ಈ ಮಳೆಯದಿಂದಾಗಂತ ಹೇಳಿ ಸ್ಪೆಷಲ್ ಆಗಿರುವಂತಹ ಸೂಪ್ ರೆಸಿಪಿಯನ್ನು ತೊಗೊಂಡು ಬಂದೀವಿ ರೀ. ಇದನ್ನು ಕೊಡೋದ್ರಂದ್ರೆ ಗಂಟಲು ನೋವು, ನೆಗಡಿ ಎಲ್ಲನೂ ಮಂಗ ಮಾಯ ಆಗಿಬಿಡ್ತಾವೆ. ಯಾಕ್ರಿ ಅಂತಂದ್ರೆ ಈ ಮಳೆಗಾಲದಿಂದಾಗ ಬಜ್ಜಿ ಅದು ಭಾಳ ತಿಂತಿರ್ತೀವಿ, ಆದ್ರೆ ಎಷ್ಟು ಮಿತವಾಗಿರ್ತೈತೋ ಅಷ್ಟು ಹಿತವಾಗಿಯೂ ಇರ್ತೈತಿ. ಹಾಗಾದ್ರೆ ಇವತ್ತು ಮತ್ತೊಂದು ಭಾಳ ಮಸ್ತ್ ರೆಸಿಪಿ ಶುರು ಮಾಡೋಣ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮೊದಲಿಗೆ ಒಂದು ಪ್ಯಾನ್ನಾಗ ಏನು ಮಾಡೋಪ್ಪ ಅಂತಂದ್ರೆ ಒಂದು ಸ್ವಲ್ಪ ಒಂದು ಟೀಸ್ಪೂನ್ ತುಪ್ಪ ಕಾಯಕಿಡ್ರಿ. ಅಷ್ಟು ಆದ್ಮೇಲೆ ನಾವು ಏನು ಮಾಡೋಪ್ಪ ಅಂತಂದ್ರೆ ಅದಕ್ಕೆ ಒಂದು ಟೀಸ್ಪೂನ ಜೀರಿಗೆ, ಹಂಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಟೀಸ್ಪೂನ್ ತೊಗೊಂಡು ನಡೀತೈತಿ. ನೆಕ್ಸ್ಟ್ ನೀವೇನು ಮಾಡಿರಿ ಅಂತಂದ್ರೆ ಅದಕ್ಕೆ ಒಂದು ಟೀಸ್ಪೂನ ಉದ್ದಿನ ಬೇಳೆಯನ್ನು ತೊಗೊಳ್ರಿ. ಉದ್ದಿನ ಬೇಳೆ ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಏನ್ರಿ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಅಕ್ಕಿಯನ್ನು ತೊಗೊಳ್ರಿ. ಗೊತ್ತಾಗ್ತಿರಲಿಲ್ಲ, ನಾರ್ಮಲಾಗಿ ಅನ್ನ ಮಾಡುವ ಅಕ್ಕಿ ಒಂದು ಟೇಬಲ್ ಸ್ಪೂನ್ ತೊಗೊಳ್ರಿ. ಅದಾದ ನಂತರ ಮತ್ತು ಒಂದು ಟೀಸ್ಪೂನ ನಾವಿಲ್ಲಿ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ತೊಗೊಂಡು, ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಒಂದು 2-3 ಎಸಳ ಸಣ್ಣಗೆ ಕಟ್ ಮಾಡಿ ಬೆಳ್ಳುಳ್ಳಿ ತೊಗೊಂಡು ರೀ. ಸ್ವಲ್ಪ ಕರಿಬೇವನು ಹಾಕೋಣ. ಇದಾದ ನಂತರ ಅದನ್ನು ಸ್ವಲ್ಪ ನಾವು ರೋಸ್ಟ್ ಮಾಡೋಣ ಚಲೋ ತಂಗಿ ತುಪ್ಪದಾಗ. ಈಗ ನೀವು ಅನ್ಕೋಬೋದು ಸೂಪ್ ಅಂದ್ಕೊಡ್ಲೇ ಈ ಕಾರ್ನ್ಫ್ಲೋರ್ ಆಗಿರ್ಬೋದು, ಮೈದಾ ಹಾಕಿ ಮಾಡ್ಬೋದು, ಏನೂ ಇಲ್ಲರಿ, ಅದನ್ಯಾವುದೂ ಹಾಕೋಂಗಿಲ್ಲ. ಸಿಂಪಲ್ಲಾಗಿ ಅತಿ ಸರಳವಾಗಿ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಸೂಪನ್ನು ನಾವು ನಿಮಗೆ ತೋರಿಸಕತ್ತೀವಿ. ಯಾಕ್ರಿ ಅಂತಂದ್ರೆ ಮೊದಲಿನವ್ರು ಎಲ್ಲರೂ ಹಿಂಗೆ ಮಾಡ್ತಿದ್ರಿ, ಯಾವ ಆಹಾರದಾಗ ಏನೇನೈತಿ ಏನು ತಿಂದರೆ ಏನಾಗ್ತೈತಿ ಎಲ್ಲನೂ ಜ್ಞಾನ ಇತ್ತರಿ ಅವರಿಗೆ, ನಾವು ಇಲ್ಲಾಗಿಲ್ಲದ ಕೂತಿದ್ದೀವಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮ್ಯಾಗಿನ ಸಿಪ್ಪೆ ಇರ್ತೈತಿಲ್ಲ ಅದನ್ನು ತೆಗೆದು ಕಟ್ ಮಾಡಿ ನಾವು ಹಾಕಿದ್ದೆವು. ನೀವು ಕಾಯಿ ತುರಿದ್ರೆ ಹಾಕ್ಬೋದು. ಅದಾದ ನಂತರ ಗ್ಯಾಸ್ ಆಫ್ ಮಾಡಿರ್ತೀರಿ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ನಾವು ಎಲ್ಲನೂ ಹಾಕಿಬಿಡ್ನು. ಗೊತ್ತಾತಿರಲ್ಲ, ಇದನ್ನೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡೋಪ್ಪ ಅಂತಂದ್ರೆ ಈ ಎಲ್ಲ ಮಿಶ್ರಣಕ್ಕೆ ಸ್ವಲ್ಪ ನಾವು ಏನು ಸೇರಿಸ್ಬೇಕ್ರಿ ಅಂತಂದ್ರೆ ಶುಂಠಿ ಪುಡಿಯನ್ನು, ಒಣ ಶುಂಠಿ ಪುಡಿಯನ್ನು ಸೇರ್ಸತ್ತಿದ್ದೇವೆ. ಆಮೇಲೆ ಉಪ್ಪನ್ನು ಸೇರ್ಸಕತ್ತೀವಿ. ನೀವು ಶುಂಠಿ ಪುಡಿ ಬದಲಿ ಅಲ್ಲೇ ಏನು ನಾವು ಇದೇಗೆ ಫ್ರೈ ಮಾಡತ್ತಿದ್ರಲ್ಲ ಅಲ್ಲೇ ಸ್ವಲ್ಪ ಸಣ್ಣಗೆ ಶುಂಠಿ ಕಟ್ ಮಾಡಿ ಹಾಕಿ ನಡೀತಿ. ನಂತರ ನೀರನ್ನು ಸ್ವಲ್ಪ ಸೇರಿಸಿ ಅದನ್ನು ಕ್ಲೋಸ್ ಮಾಡಿ ಗಿರ್ರ ಅನ್ಸ್ಕೊಂಡು ಬರೋಣ. ಆಮೇಲೆ ನಿಮಗೆ ಇನ್ನೊಂದು ಏನು ಹೇಳಬೇಕ್ರಿ ಅಂತಂದ್ರೆ ತಂಡಿದಿಂದಾಗ ಅಥವಾ ಮಳೆಗಾಲದಾಗ ಹುರುಳಿ ಸಂಗಟಿ ಅಂತೇಳಿ ಮಾಡಿ ಕುಡಿತಿದ್ರಿ ಎಲ್ಲರೂ, ಈಗ ಕಡಿಮೆ ಆಗೈತೆ. ನಾವು ನಿಮ್ಗೆ ಆ ರೆಸಿಪಿಯನ್ನು ತೋರಿಸಿದ್ದೀವಿ, ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗೈತಿ, ಇನ್ನು ನೋಡಿಬೇರಿ. ಹಂಗೆ ಈಗೇನು ಅವರು ಬತ್ತದೇವ್ರಲ್ಲ ಅದು ಪೂರ್ತಿ ಸಣ್ಣಂಗೆ ರುಬ್ಬಬೇಕು. ಗೊತ್ತಾತಿರಲ್ಲ, ನಿನ್ನ ವಾಪಸ್ ಎಲ್ಲಿಗೆ ಬರೋಣಪ್ಪ ಅಂತಂದ್ರೆ ಮತ್ತೆ ಅದರ ಫ್ಯಾನಿಗೆ ಬರೋಣ. ಆ ಪ್ಯಾನ್ನಾಗ ಏನು ಮಾಡತ್ತಿದ್ದೀವಪ್ಪ ಅಂತಂದ್ರೆ ಏನು ನಾವೆಲ್ಲ ಹುರಿದಿಟ್ಟಿದ್ದೇವ್ರಲ್ಲ ಅದ್ರಾಗ ಸ್ವಲ್ಪ ನೀರನ್ನು ಸೇರಿಸೋಣ. ನೀವಿಲ್ಲಿ 1-2 ಕಪ್ ನೀರನ್ನು ಸೇರಿಸ್ಬೋದು. ನೀವು ಎಷ್ಟು, ನಾವು 3 ಜನಕ್ಕೆ ತೋರಿಸತ್ತಿದ್ದೀವಿ, ನೀವು ಎಷ್ಟು ಜನಕ್ಕೆ ಮಾಡ್ಕೊತಿರ್ತಿರಲಿ ಅದಕ್ಕೆ ತಕ್ಕಂಗೆ ನೀರನ್ನು ಸೇರಿಸಿ ಆಮೇಲೆ ತೊಳೆದಿದ್ದ ಎಲ್ಲ ಮಸಾಲೆಗಳನ್ನ ಅಥವಾ ಪದಾರ್ಥಗಳನ್ನ ತೊಗೋಬೇಕು. ಹಂಗೆ ನೆಕ್ಸ್ಟ್ ಈಗೇನು ರುಬ್ಕೊಂಬಂದಿರ್ತಿರಲಿ ಆ ಪೇಸ್ಟನ್ನು ಕಂಪ್ಲೀಟಾಗಿ ನೀರಾಗಿ ಸೇರಿಸಿ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ಅಲುಗಾಡಿಸಿದ ನಂತರ ಇಲ್ಲಿ ತಂದು ನೀವು ಹಾಕ್ಬೇಕು. ಗೊತ್ತಾತಿರಲಿಲ್ಲ, ಇಷ್ಟಾದ ಮೇಲೆ ವಾಪಸ್ ಇದನ್ನು ನಾವು ಕುದಿ ಬರುವಂಗೆ ಕುದಿಸ್ಬೇಕು. ನೋಡ್ಕೊರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ರಿ. ಅದಾದ ನಂತರ ಉಪ್ಪು ಸ್ವಲ್ಪ ಬೇಕಂತಂದ್ರೆ, ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಕೂಡಿಸ್ರಿ. ಎಲ್ಲ ಕಡೆ ಕೂಡ್ಕೊಳ್ಳುವಂಗೆ ಮಾಡಿ ಚಲೋ ತಂಗಿ ಇದನ್ನು ಕುದಿಸ್ರಿ. ಈ ನೀವೇನು ಇದನ್ನು ಮಾಡ್ತಿರಲಿಲ್ಲ ರೆಸಿಪಿ, ಈ ರೆಸಿಪಿ ಮಾಡಿದಾಗ ಬಿಸಿ 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 ಇರಾಗಿ ಕುಡಿಬೇಕು. ಆರಿದ ಮೇಲೆ ಕುಡಿದು ಸೂಪಣಾಗಿಲ್ಲರಿ, ಅದಕ್ಕೆ ಬಿಸಿ ಬಿಸಿ ಕುಡಿಬೇಕು. ನೋಡ್ಬೋದು ನೀವು ಸ್ವಲ್ಪ ಕುದಿ ಬರತತಿ. ಈಗೇನು ಮಾಡಿರಿ ಅಂತಂದ್ರೆ ಅದಕ್ಕೊಂದು ಟೀಸ್ಪೂನ್ ಮತ್ತೊಮ್ಮೆ ಮ್ಯಾಲೆ ಗೀ ಅಥವಾ ತುಪ್ಪನ್ನು ಹಾಕೋಣ. ಇದು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಲಗಡೆ ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡೋಣ. ಗೊತ್ತಾತಿಲ್ಲ, ಹಿಂಗೆ ಚಲೋ ತಂಗಿ ತುಪ್ಪನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದು ಬೆರೆಯುವಂಗೆ ನೀವು ಮಿಕ್ಸ್ ಮಾಡಬೇಕು. ಈಗ ನೋಡಿರಿ ಭಾಳ ಮಸ್ತಾಗಿರುವಂತಹ ಸೂಪ್ ರೆಡಿ ಆಗೈತಿ. ಇದಕ್ಕೆ ಯಾವುದೇ ರೀತಿ ಏನೇನು ಮತ್ತು ಎಕ್ಸ್ಟ್ರಾ ಆ್ಯಡ್ ಬೇಕಾಗಿಲ್ಲರಿ, ಆ್ಯಡ್ ಮಾಡೋದು ಅಕಸ್ಮಾತ್ ನಿಮಗೆ ಏನಾರ ಹಾಕ್ಬೇಕನ್ನಿಸ್ತಂದ್ರೆ ಹಾಕ್ಬೋದು ಅಷ್ಟೇ. ಅದಾದ ನಂತರ ನೋಡ್ಬೋದು ನೀವು ಭಾಳ ಮಸ್ತಾಗಿ ಸೂಪ್ ರೆಡಿ ಆಗಿತ್ತು. ಅದು ಹೇಳಿ ಮಾಡಿಸಿದ ರೆಸಿಪಿ, ಯಾಕಂತಂದ್ರೆ ಬಜ್ಜಿ ಅದು ನಾವು ತೋರಿಸಿದ್ದೀವಿ, ನೀವು ಭಾಳ ಮಾಡತ್ತಿರ್ತೀರಿ, ಅದಕ್ಕೆ ನಡಬರ್ಕ ಕಂಟಿನ್ಯೂಸ್ ಅದನ್ನ ತಿನ್ಕೊತ ಹೋದ್ರೆ ಆಗಂಗಿಲ್ಲ ರೀ, ಅದಕ್ಕೆ ಈ ರೆಸಿಪಿನೂ ಇರಬೇಕು. ತಪ್ಪಲಾರ್ದ ಈ ಒಂದು ಭಾಳ ಮಸ್ತಾಗಿರುವಂತಹ ಮಳೆಗಾಲದ ಸ್ಪೆಷಲ್ ಸೂಪನ್ನು ನೀವು ಟ್ರೈ ಮಾಡಿ. ದೊಡ್ಡವ್ರ ಹಿಡಿದು ಸಣ್ಣವ್ರವ್ರಿಗೆ ಎಲ್ಲ ಕೆಲ ಅಲ್ಲ ಸಣ್ಣವ್ರ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಉಪಯುಕ್ತವಾದಂತಹ ಒಂದು ಸೂಪ್ ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.